ಹಾಯ್, ಎಲ್ಲರೂ ಹೇಗಿದ್ದೀರಾ? ವರಮಹಾಲಕ್ಷ್ಮಿ ಹಬ್ಬ ರೆಡಿ ಮಾಡ್ತಾ ಇದ್ದೀನಿ. ಲಕ್ಷ್ಮಿ ಕೂರಿಸೋದಕ್ಕೆ ಟೈಮ್ ಆಗಿದೆ, ಬೇಗ ಬೇಗ ಮಾಡಬೇಕು. ಫ್ರೆಂಡ್ಸ್ ಬಂದಿದ್ದಾರೆ, ಎಲ್ಲರೂ ಮಲಗಿದ್ದಾರೆ. ಇದು ಶಿಲ್ಪ, ನನ್ನ ಜೊತೆ ಓದಿದ ಹುಡುಗಿ. ತುಂಬ ವರ್ಷದಿಂದ ಇಬ್ರೂ ಬೆಸ್ಟ್ ಫ್ರೆಂಡ್ಸು. ಫ್ರೆಂಡ್ಶಿಪ್ನ ಹಾಗೆ ಕಾಪಾಡ್ಕೊಂಬಂದಿದ್ದೀವಿ ಕೂಡ ಇಷ್ಟು ವರ್ಷ ಆದ್ರೂ. ಅಂದರೆ ಹೈಸ್ಕೂಲ್ನಲ್ಲಿ ಜೊತೆಲಿ ಓದಿತ್ತು ನಾವು. ಇವಳು ಪ್ರೆಗ್ನೆಂಟ್ ಆಗಿದ್ರು ಕೂಡ ಪಪ್ಪಚ್ಚಿ ಇವಳ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ದೀನಿ. ದೇವ್ರ ಮನೆ ಕೆಲಸನ ಅದಕ್ಕೋಸ್ಕರನೇ ಕೊಟ್ಟಿದ್ದು, ಯಾಕೆಂದರೆ ಎಲ್ಲರೂ ಒಂದೊಂದು ಕೆಲಸ ಮಾಡಿಕೊಂಡ್ರೆ ಕೆಲಸ ಬೇಗ ಮುಗಿಯುತ್ತೆ ಅಂತ ತುಂಬ ಜನಕ್ಕೆ ಹೇಳಿಬಿಟ್ಟಿದ್ದೀನಿ. ಜನ ಎಲ್ಲ ಬಂದುಬಿಟ್ರು ಅಂದರೆ ತುಂಬ ಕಷ್ಟ ಆಗೋಗುತ್ತೆ ಅಂತ ಇವಳಿಗೂ ಈ ಕೆಲಸ ಕೊಟ್ಟೆ. ಇದು ನನ್ನ ಫ್ರೆಂಡ್ ಅನಿತಾ. ಇವಳೂ ಕೂಡ ನನ್ನ ಜೊತೆಲೇ ಓದಿದ್ದು. ತುಂಬ ಖುಷಿಯಾಗುತ್ತೆ ಈ ಥರ ಜೊತೆಲಿ ಓದ್ದವರೆಲ್ಲ ಒಂದಾಗಿ ಸೇರಿ ಕೆಲಸ ಮಾಡಬೇಕಾದ್ರೆ. ದೇವರಿಗೆ ಬೇರೆ ಸೀರೆ ತಂದಿದ್ದೆ ನಾನು, ಬಟ್ ಯಾಕೋ ಅದು ನೆರಿಗೆ ಹಿಡಿಯೋದಕ್ಕೆ ಆಗಲಿಲ್ಲ, ಅದಕ್ಕೆ ಈ ಸೀರೆನಲ್ಲಿ ನೆರಿಗೆ ಹಿಡಿತಾ ಇದ್ವಿ. ಅಂದರೆ ಮನೆಯೆಲ್ಲ ನೈಟೇ ಕ್ಲೀನ್ ಮಾಡಿರೋದ್ರಿಂದ ತೊಂದರೆ ಆಗಲಿಲ್ಲ. ಸ್ವಲ್ಪ ಮತ್ತೆ ಇನ್ನೊಂದು ಸಲ ಕ್ಲೀನ್ ಮಾಡಬೇಕಾಗಿತ್ತು. ಆದ್ರೂ ಕೂಡ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಅಲ್ಲಿ ದೇವ್ರ ಕೂರಿಸೋ ಜಾಗದಲ್ಲಿ ಮಾತ್ರ ಕ್ಲೀನ್ ಮಾಡಿಕೊಂಡು ಆಮೇಲೆ ದೇವ್ರ ಕೂರಿಸ್ಬಿಟ್ಟು ಮತ್ತೆ ಇನ್ನೊಂದು ಸಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಎಲ್ಲರೂ ನೈಟೇ ಸ್ನಾನ ಎಲ್ಲ ಮಾಡಿ ಎಲ್ಲ ರೆಡಿ ಆಗಿದ್ವಿ, ಯಾಕೆಂದರೆ ದೇವ್ರ ಕಾರ್ಯ ಅಂದರೆ ಒಂದು ಬರ್ತಾನೆ ಇರುತ್ತೆ ಅಂತ. ಇದು ಶಿಲ್ಪನ ಮಗ, ತುಂಬ ಕ್ಯೂಟ್ ಆಗಿರ್ತಾನೆ, ತುಂಬ ಆಟ ಆಡ್ತಾನೆ. ಮತ್ತು ಅವಳು ಅನಿತನ ಮಗಳು. ಎಲ್ಲ ಬೇಗ ಬೇಗ ಕಳ್ಸೋನಿಟ್ಟು ರೆಡಿ ಮಾಡ್ತಾ ಇದ್ವಿ. ಎಷ್ಟು ಬೇಗ ಮಾಡಬೇಕು ಅಂದ್ಕೊಂಡ್ರು ಯಾಕೆ ಅಂತ ಗೊತ್ತಿಲ್ಲ. ಯಾವ ವರ್ಷನೂ ಈ ಥರ ಆಗಿಲ್ಲ, ಕಳಸ ಇಡೋದು ತುಂಬ ಅಂದರೆ ತುಂಬಾ ಲೇಟ್ ಆಗೋಯಿತು. ಯಾಕೆ ಅಂತಲೇ ಗೊತ್ತಾಗಲಿಲ್ಲ. ಅಷ್ಟು ಚೆನ್ನಾಗಿ ಸೀರೆ ಎಲ್ಲ ಬರ್ತಾ ಇದ್ದಿದ್ದು ಸೀರೆ ಉಡಿಸೋದಕ್ಕೆ, ಒಬ್ಬಳೇ ಉಡಿಸ್ತಾ ಇದ್ದೆ. ಬೆಳಗ್ಗೆ 2-3 ಗಂಟೆಗೆಲ್ಲ ನನ್ನ ಸೀರೆ ಬೆಳಗಿನ ಜಾವ 2 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು 3-4 ಗಂಟೆ ಅಷ್ಟರಲ್ಲಿ ಪೂರ್ತಿ ಎಲ್ಲ ಕೆಲಸನೂ ಮುಗಿಸ್ತಾ ಇದ್ದೆ. ಬಟ್ ಈ ವರ್ಷ ಎಷ್ಟೇ ಕಷ್ಟಪಟ್ಟರು ಕೂಡ ಅಷ್ಟು ಚೆನ್ನಾಗಿ ಸೀರೆ ಉಡಿಸೋದಕ್ಕೆ ಅದು ಅನಿತಾನು ಕೂಡ ಹೆಲ್ಪ್ ಮಾಡಿದ್ಲು, ಶಿಲ್ಪನೂ ಹೆಲ್ಪ್ ಮಾಡಿದ್ಲು. ಆದ್ರೂ ಕೂಡ ನನಗೆ ಅಷ್ಟು ಚೆನ್ನಾಗಿ ಸೀರೆ ಉಡ್ಸೋಕ್ಕಾಗಲಿಲ್ಲ. ಯಾಕೆ ಏನು ಅಂತಲೇ